ಎಂಬುದಾಗಿ ಜೀವನ ಮಾಡುವಂತ ಒಂದು ಸುಂದರವಾದ ಭೂದೋಟವಾಗಿದೆ ಈ ಭಾರತ. ಈ ಭಾರತ ಅಲ್ಲಾಮ ಇಕ್ಬಾಲ್ ರವರು ಹೇಳಿದಂತಹ ಒಂದು ಭಾರತವಾಗಿದೆ. ಇಲ್ಲಿ ಎಲ್ಲಾ ಧರ್ಮವು, ಇಲ್ಲಿ ಹಿಂದೂ ಇದ್ದಾನೆ, ಕ್ರೈಸ್ತನ್ ಇದ್ದಾನೆ, ಮುಸಲ್ಮಾನ್ ಇದ್ದಾನೆ, ಜೈನ ಪ್ರತಿ ವರ್ಷ ಆಚರಿಸಿ ಆಜಾದಿ ಸಪ್ತಾಹ, ಏಳು ದಿವಸಗಳ ಸ್ವಾತಂತ್ರ್ಯೋತ್ಸವದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿದ್ದೇವೆ. ಪ್ರತಿ ವರ್ಷ ಎಲ್ಲ ಜಿಲ್ಲೆಗಳಲ್ಲೂ ವಿಜೃಂಭಣೆಯಿಂದ ನಡೆಯುತ್ತಿರುವಂತಹ ಸಮಾರಂಭವಾಗಿದೆ ಆಜಾದಿ ಸಪ್ತಾಹ ಸ್ವಾತಂತ್ರ್ಯೋತ್ಸವದ ಕರ್ನಾಟಕ ರಾಜ್ಯ ಸ್ವಯಂ ವಿದ್ಯಾರ್ಥಿ ಯುವಜನತೆಯಲ್ಲಿ ದೇಶೀಯ ಧಾರ್ಮಿಕ ಸಂಪ್ರದಾನ ಶಾಂತಿ ಭಯೋತ್ಪಾದನೆ ನಿಗ್ರಹ ಅದರೊಂದಿಗೆ ಭಯೋತ್ಪಾದನೆ ವಿರುದ್ಧ ಒಂದು ಅದ್ಭುತವಾದಂತಹ ಒಂದು ಯುವ ಶಕ್ತಿಯನ್ನು ಕಟ್ಟಿ ಬೆಳೆಸುವುದರಲ್ಲಿ ಕಳೆದ 26 ವರ್ಷಗಳಲ್ಲಿ ಅದರಲ್ಲಿ ಭಾಗಶಃ ನಾವು ಯಶಸ್ವಿಯಾಗಿದ್ದೇವೆ. ವಿದ್ಯಾರ್ಥಿ ಮತ್ತು ಯುವ ಜನತೆಯಲ್ಲಿ ದೇಶ ಸ್ನೇಹ ಹುಟ್ಟುಹಾಕುವುದರೊಂದಿಗೆ ನಮ್ಮ ಮುಸ್ಲಿಂ ಸಮುದಾಯದ ಅಭಿವೃದ್ಧಿಯತ್ತ, ಅದರಲ್ಲೂ ಶೈಕ್ಷಣಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಯತ್ತ ಕರ್ನಾಟಕ ರಾಜ್ಯ SSF ಅದರಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಾ ನಮ್ಮ ಯುವ ಜನತೆಯಲ್ಲಿ ಭಯೋತ್ಪಾದನೆ ಎಂಬುದು ಇವತ್ತು ಜಾಗತಿಕ ಮಟ್ಟದ ಪಿಡುಗಾಗಿದೆ. ಕೋಮುವಾದ ಭಯೋತ್ಪಾದನೆ ಒಂದೇ ನಾಣ್ಯದ ಎರಡು ಮುಖಗಳು ಎಂದು ನಾವು ಎಲ್ಲ ಸಂದರ್ಭದಲ್ಲಿ ಹೇಳುತ್ತಾ ಇದ್ದೇವೆ. ಇಲ್ಲಿ ಶಾಂತಿ ಬೇಕು, ಸಹಿಷ್ಣುತೆ ಬೇಕು, ಸೌಹಾರ್ದತೆ ಬೇಕು. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ, ಬುದ್ಧ ಎಲ್ಲ ಧರ್ಮಾವಲಂಬಿಗಳು, ಎಲ್ಲ ಧರ್ಮ ಇಲ್ಲದಂತ ಭಾರತೀಯರು ಒಂದಾಗಿ ಜೀವನ ಮಾಡುವಂತ ಒಂದು ಸುಂದರವಾದ ಭೂದೋಟವಾಗಿದೆ ಈ ಭಾರತ. ಈ ಭಾರತ ಅಲ್ಲಾಮ ಇಕ್ಬಾಲ್ ರವರು ಹೇಳಿದಂತ ಒಂದು ಭಾರತವಾಗಿದೆ. ಇಲ್ಲಿ ಎಲ್ಲ ಧರ್ಮವು, ಇಲ್ಲಿ ಹಿಂದೂ ಇದ್ದಾನೆ, ಕ್ರೈಸ್ತನಿದ್ದಾನೆ, ಮುಸಲ್ಮಾನ್ ಇದ್ದಾನೆ, ಜೈನನಿದ್ದಾನೆ, ಬುದ್ಧನಿದ್ದಾನೆ, ಎಲ್ಲರೂ ಸಹೋದರಿಯರಾಗಿ, ಸಹೋದರರಾಗಿ ಸ್ವತಂತ್ರ ಸಂಗ್ರಾಮದ ಮುಂಚೂಣಿ ನಾಯಕರ ಇತಿಹಾಸ ನಮಗೆ ಗೊತ್ತಿದೆ. ಮಹಾತ್ಮ ಗಾಂಧೀಜಿ ಅವರು, ಮೌಲಾನ ಮೊಹಮ್ಮದ್ ಅಲಿ ಅವರು, ಮೌಲಾನ ಶೌಕತ್ ಅಲಿ ಅವರು, ಎಲ್ಲ ಹಿಂದೂ ಮುಸ್ಲಿಂ ನಾಯಕರು ಸೇರಿಕೊಂಡು ಈ ಭಾರತಕ್ಕೆ ಬ್ರಿಟಿಷರ ಯೂನಿಯನ್ ಜಾಕ್ ಅನ್ನು ನಮಗೆ ಆಳವಾದ ಅರಬ್ಬಿ ಸಮುದ್ರಕ್ಕೆ ಎಸೆಯಲು ಸಾಧ್ಯವಾಗಿರುವುದು ನಮ್ಮ ಇತ್ತಿಫಾಕ್ ಆಗಿತ್ತು, ನಮ್ಮ ಯೂನಿಟಿ ಆಗಿತ್ತು. ಆ ಯೂನಿಟಿಯನ್ನು ಪ್ರದರ್ಶಿಸಬೇಕಾದಂತಹ ಒಂದು ದೊಡ್ಡ ಜವಾಬ್ದಾರಿ ಭಾರತೀಯರಾದ ನಮ್ಮ ಮೇಲಿದೆ. ಅದರಲ್ಲೂ ನಾವು ಮೈಸೂರನ್ನು ಆಯ್ಕೆ ಮಾಡಿ ಮುಸ್ಕುರಿಯಾ.